ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ನಿಮ್ಮ ಕಾರ್ಯಕ್ರಮ ಯಾವಾಗ ನೋಡ್ತಾ ಇರ್ತೇನೆ ಗುರುಜಿ. ನಾನು ಮತ್ತೆ ಮಗು ಇದ್ದು ಮತ್ತೆ ನಮ್ಮ ಯಜಮಾನರು ಹೊರ ದೇಶದಲ್ಲಿ ಇದ್ದಾರೆ ಗುರುಜಿ. ಹಾಗೆ ನಂದು ಉದ್ಯೋಗದ ಬಗ್ಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕೇಳಿತ್ತು ಗುರುಜಿ, ಮತ್ತೆ ಮಗುವಿನ ವಿದ್ಯಾಭ್ಯಾಸದ ಬಗ್ಗೆ. ಮಗು ಈಗ 6 ವರ್ಷ ನಡೀತಾ ಯಾವ್ದು ಗುರುಜಿ? ಮಗು ಏನ್ ಓದ್ತಾ ಇದೆ? ಮಗು ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಗುರುಜಿ. ನಿಮ್ ತಮ್ಮ ಮಾರ್ಗದರ್ಶನದ ಹಾಗೆ ಮಗುವನ್ನ ಮಾಡ್ಬೇಕು ಅಂತ ಹೇಳಿ ಒಂದು ಒಳ್ಳೆ ಶಾಲೆಯಲ್ಲಿ ಕಲಿಸ್ತಾ ಇದ್ದೇನೆ ಗುರುಜಿ. ಆರ್ಥಿಕವಾಗಿ ಏನು ಇದು ಅನುಕೂಲಕರ ಇಲ್ಲ ಗುರುಜಿ. ಮನೆ ಆಸ್ತಿ ಏನು ಬೇಡ ಅಂತ ಹೇಳಿ ಮಗುಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅಂತ ಹೇಳಿ ಒಳ್ಳೆ ಶಾಲೆಗೆ ಹಾಕಿದ್ದೇನೆ ಗುರುಜಿ. ಆಗ್ತದ ವಿದ್ಯೆಗೆ ಅಂತ ಒಳ್ಳೆ ತೀರ್ಮಾನ ತಗೊಂಡಿದ್ದೀರಿ. ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯಾಗಿ ತಯಾರು ಮಾಡತಕ್ಕಂಥದ್ದು ಬಹಳ ಉತ್ತಮ. ನೀವು ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ದೀರಿ. ನಿಮ್ಮ ಕಷ್ಟಗಳು ಏನೇ ಇದ್ರೂ ಸಹಿತ ಮಕ್ಕಳಿಗೆ ಒಂದು ಒಳ್ಳೆ ಜ್ಞಾನ ಕೊಡೋಣ ಅಂತಕ್ಕಂಥ ನಿಲುವು, ಆ ತೀರ್ಮಾನ ಪ್ರತಿಯೊಬ್ಬ ತಂದೆ ತಾಯಿನೂ ಮಾಡಲೇಬೇಕು. ಇದನ್ನು ಯಾಕೆಂದ್ರೆ ವಿದ್ಯೆ ಒಂದೇ ಪ್ರಧಾನ ತಾಯಿ. ವಿದ್ಯೆ ಒಂದು ಕೊಟ್ಬಿಟ್ರೆ ಮಕ್ಕಳು ಎಲ್ಲಿ ಬೇಕಾದ್ರೂ ಬದುಕೊಳ್ಳುತ್ತೆ. ಆದರೆ ಆಸ್ತಿ ಇದ್ದು ವಿದ್ಯೆ ಇಲ್ಲ ಅಂದರೆ ಆ ಆಸ್ತಿನ ಹುಡುಕೊಳ್ಳಿಕ್ಕೆ 4-5 ಜನ ಮುಂದಾಗ್ತಾರೆ. ಆಗ ನಿಮ್ಮ ಮಕ್ಕಳು ಕಣ್ಣೀರು ಹಾಕೋದನ್ನು ತಂದೆ ತಾಯಿ ಪೋಷಕರು ನೀವೇ ನೋಡಬೇಕಾಗುತ್ತೆ. ಅದರಿಂದ ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ದೀರಿ, ಖಂಡಿತ ಒಳ್ಳೇದಾಗುತ್ತೆ. ಹಾಗೆ ನಿಮ್ಮ ಸ್ವರತರಂಗ ಪ್ರಕಾರ ನೀವು ಉದ್ಯೋಗದ ಬಗ್ಗೆ ಹೇಳಿದಿರಿ, ನಿಮ್ಮ ಪರಿಸರದಲ್ಲಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಹೇಳ್ತಿದ್ದೀರಿ. ಖಂಡಿತ ಆರೋಗ್ಯನೂ ಅನುಕೂಲ ಆಗುತ್ತೆ. ಆದರೆ ಪ್ರಸ್ತುತ ನಿಮ್ಮ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ಬಾಧೆ ಸಾಕಷ್ಟು ನೋವುತ್ತಿರ್ತೀರಿ. ನಿಮಗೆ ಮೇಯ್ನ್ ಸ್ವಲ್ಪ ಅಲರ್ಜಿ ಸಮಸ್ಯೆಗಳು ಬೇರೆ ಇರಬಹುದು. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ನಿಮ್ಮ ಸ್ವರತರಂಗ ಪ್ರಕಾರ ಕುಜ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದರಿಂದ ಸ್ವಲ್ಪ ಮೇಲಿಂದ ಮೇಲೆ ಅಲರ್ಜಿ ಸಮಸ್ಯೆಗಳು ಬಹಳ ಇದೆ ನಿಮಗೆ. ಅದನ್ನು ಸರಿಪಡಿಸ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಗೆ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಇನ್ನು ಉದ್ಯೋಗದ ಬಗ್ಗೆ ಚಿಂತನೆ ಮಾಡಬೇಡಿ. ಇನ್ನು 1.5 ತಿಂಗಳು ಮುಂದಿನ 1.5 ತಿಂಗಳಲ್ಲಂತೂ ಸಾಕಷ್ಟು ಬದಲಾವಣೆ ಆಗುವ ಸಾಂದ್ರತೆಗಳು ಬಹಳ ಇದೆ. ನೀವು ನಂಬಿರ್ತಕ್ಕಂಥ ದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ 4 ಮಂಗಳವಾರ ಲಕ್ಷ್ಮೀ ನರಸಿಂಹನ್ನ ಪ್ರಾರ್ಥನೆ ಮಾಡಿ. ಮನೆಯಲ್ಲಿ ಪ್ರಾರ್ಥನೆ ಮಾಡುವಂತ ಅಂದ್ರೆ ಬಾಡಿಗೆ ಮನೆಯಲ್ಲಿ ಇರುದು ಗುರುಜಿ, ತೊಂದರೆ ಇಲ್ಲ. ತಾವ್ ಹೇಳುವ ಅನುಷ್ಠಾನ ಯಾವ್ದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಗುರುಜಿ? ಖಾಲಿ ದಿನ ಭವಿಷ್ಯದಲ್ಲಿ ಹೇಳ್ತಾ ಇದ್ದೀರಲ್ಲ ಗುರುಜಿ, ಅದನ್ನು ನಿನ್ನೆ ಕೂಡ ಅರಿಶಿನದ್ದು ಅದು ಮಾಡಿದ್ದೇನೆ, ಆ ಸಾಧ್ಯ ಆಗುವಂತದ್ದು ಮಾಡ್ತೇನೆ ಗುರುಜಿ. ನಿನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಮ್ಮ. ನೀನು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಅಂದ್ರೆ ಮನೆಯಲ್ಲಿ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ತೀನಿ ಅಂತ ನಿನ್ನ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರೆ ಸಾಕು, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನೀನು ಅದಕ್ಕಾಗಿ ನೀನು ದೇವಾಲಯ ಏನು ಬೇಡ ತಾಯಿ, ನೀನು ಮನೆಯಲ್ಲಿ ಲಕ್ಷ್ಮೀ ನರಸಿಂಹನ 4 ಮಂಗಳವಾರ ಪ್ರಾರ್ಥನೆ ಮಾಡು ಸಾಕು. ಖಂಡಿತ ನಿನ್ನಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀಯ. ಮನೆ ಪರಿಸರ ನೆಮ್ಮದಿ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮಗುವಿನ ವಿದ್ಯಾಭ್ಯಾಸನೂ ಅನುಕೂಲ ಆಗುತ್ತಮ್ಮ.